ವೀಕ್ಷಕರೇ, ಕುಂಭರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ. ಮೇ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಏನೆಲ್ಲ ಫಲ ಸಿಗ್ತಾ ಇದೆ, ಯಾವ ಎಚ್ಚರಿಕೆಗಳಿದೆ, ಯಾವ ವಿಚಾರದಲ್ಲಿ ಇವರು ಜಾಗರೂಕರಾಗಿ ನಡೆದುಕೊಂಡ್ರೆ ಒಂದು ಶುಭಕಾರಕವಾಗಿರತಕ್ಕಂತಹ ಫಲ ಸಿಗುತ್ತೆ ಅನ್ನುವಂತಹ ಬಹಳ ಅದ್ಭುತವಾಗಿರತಕ್ಕಂತಹ ವಿಚಾರಗಳು, ಜೊತೆಗೆ ಅದ್ಭುತವಾಗಿರತಕ್ಕಂತಹ ಪರಿಹಾರಗಳು ಈ ವಿಡಿಯೋದ ಕೊನೆಯಲ್ಲಿ ಸಿಗ್ತಾ ಇರತಕ್ಕಂಥದ್ದು. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಾವು ಸರಳವಾಗಿ ಸುಲಭವಾಗಿ ತಿಳಿಸುವ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕುಂಭರಾಶಿಯ ಜನ್ಮ ನಕ್ಷತ್ರಗಳು ಬಂದು ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಚರಣ, ಶತಭಿಷ ನಕ್ಷತ್ರದ 4 ಚರಣಗಳು, ಪೂರ್ವಭಾದ್ರ ನಕ್ಷತ್ರದ 1ನೇ 3 ಚರಣಗಳು ಸೇರಿರತಕ್ಕಂತಹ ಕುಂಭರಾಶಿ. ಕುಂಭರಾಶಿಯವರ ಮಿತ್ರ ರಾಶಿಗಳು ಬಂದು ವೃಷಭ, ಮಕರ, ಮೀನ. ಆದ್ರೆ ಶತ್ರು ರಾಶಿ ಮೇಷ, ಕಟಕ, ಸಿಂಹ ರಾಶಿ ಶತ್ರು ರಾಶಿಗಳಾಗಿರತಕ್ಕಂಥದ್ದು. ಇನ್ನು ಈ ಮೇ ತಿಂಗಳ ವಿಸ್ತೃತವಾದಂತ ಫಲಗಳನ್ನ ತಿಳಿಸೋದಕ್ಕಿಂತ ಮುಂಚೆ, ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ, ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಮೇ ತಿಂಗಳಲ್ಲಿ ನೋಡಿ, ಯಾವುದೇ ಒಂದು ಒತ್ತಡ ಇರ್ಲಿ, ಜಂಜಾಟ ಇರ್ಲಿ, ಇಕ್ಕಟ್ಟಿರ್ಲಿ, ಅಥವಾ ಕಮಿಟ್ಮೆಂಟ್ ಇರ್ಲಿ, ಜವಾಬ್ದಾರಿ ಇರ್ಲಿ, ಎಂತಹ ಒಂದು ಕಷ್ಟಕರವಾಗಿರತಕ್ಕಂತ ಸ್ಥಿತಿಗಳಿದ್ರೂ ಕೂಡ ತಾಳ್ಮೆ ಅನ್ನುವಂಥದ್ದು, ಬುದ್ಧಿವಂತಿಕೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ನಿಮ್ಮ ಬುದ್ಧಿವಂತಿಕೆ ಓರೆಗೆ ಹಚ್ಚುವಂತಹ ಒಂದು ಸಮಯ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ನಿಮ್ಮ ಹತ್ರ ಏನೋ ದುಡ್ಡಿದೆ, ಅದನ್ನೆಲ್ಲೋ ಒಂಥರ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು, ಯಾರಿಗೋ ಸಾಲ ಕೊಡುವಂಥದ್ದು, ಯಾವುದೋ ಅನ್ಸೆಕ್ಯೂರ್ ಇರತಕ್ಕಂತ ವ್ಯವಹಾರಗಳನ್ನ ಮಾಡ್ಬಿಡೋದು, ಎಲ್ಲೋ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಕೈಯಲ್ಲಿರುವಂತ ದುಡ್ಡುಗಳನ್ನ ನಷ್ಟ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಮಾಡ್ಕೊಳ್ಳಿಕ್ ಹೋಗ್ಬಾರ್ದು. ನೀವು ಏನೇ ಒಂದು ಕೆಲಸ ಮಾಡ್ತಾ ಇದ್ದೀರಿ ಅಂತಂದ್ರೆ, ಅಳುದು ತೂಗಿ ಆ ಒಂದು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡೋದ್ಕಿಂತ ಮುಂಚೆ ಅದು ಎಷ್ಟು ಸೇಫ್ ಆಗಿದೆ, ಮತ್ತು ನಾನು ಇದನ್ನ ಕೆಲಸ ಮಾಡ್ಬೇಕಾ ಅಥವಾ ಮಾಡಬಾರ್ದ, ಯಾವ ನಿಟ್ಟಿನಲ್ಲಿ ಯಾವ ಆಯಾಮದಲ್ಲಿ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ ಅನ್ನುವಂತ ಪ್ರಿಪರೇಷನ್ ಇರ್ಲಾರ್ದೆ ಯಾವುದೋ ಕೆಲಸಕ್ಕೆ ಕೈ ಹಾಕ್ಲಿಕ್ಕೆ ಹೋಗ್ಬಾರ್ದು. ಯಾಕಂತಂದ್ರೆ ನೀವು ಏನೋ ಒಂದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀರಿ ಅಂತಂದ್ರೆ, ಆ ವಿಭಾಗದಲ್ಲಿ ನುರಿತಿರ್ತಕ್ಕಂತ ವ್ಯಕ್ತಿಗಳ ಸಲಹೆ ಸೂಚನೆಗಳನ್ನ ತೆಗೆದುಕೊಂಡು ನೀವು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೇದಾಗತ್ತೆ. ಮತ್ತೆ ನೀವು ಬೃಹತ್ ಆಗಿ ಏನೋ ಒಂದು ಹೊಸದಾಗಿ ನಾನು ಪ್ರಾರಂಭ ಮಾಡ್ಬಿಡ್ತೀನಿ ಅಂತಂದ್ರೆ, ಸದ್ಯಕ್ಕೆ ಬೇಡ ಅಂತ ಹೇಳ್ತೀನಿ. ಯಾಕಂತಂದ್ರೆ ಸ್ವಲ್ಪ ತಾಳ್ಮೆ ತೆಗೆದುಕೊಳ್ಳೋದು ಒಳ್ಳೇದು, ಇರುವಂತದ್ದನ್ನೇ ಏನ್ ಡೆವಲಪ್ಮೆಂಟ್ ಮಾಡಕ್ ಆಗತ್ತೆ ಅದ್ರ ಕಡೆ ಹೆಚ್ಚಿನ ಗಮನವನ್ನ ಹರಿಸ್ತಕ್ಕಂತ ಪ್ರಯತ್ನವನ್ನ ಮಾಡುವಂತದ್ದು ಒಳ್ಳೇದು. ಇನ್ನು ವೈದ್ಯಕೀಯ ರಂಗದಲ್ಲಿ ಹೆಚ್ಚಿನ ಸಾಧನೆ ಮಾಡತಕ್ಕಂತ ಅವಕಾಶಗಳು ಕಂಡು ಬರುತ್ತೆ. ವಿಶೇಷವಾಗಿ ವೈದ್ಯರು, ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಅನುಕೂಲತೆಗಳಿದೆ. ಚರ್ಮ ರೋಗ ತಜ್ಞರು ಬಹಳಷ್ಟು ಆದಾಯದಲ್ಲಿ ಕ್ಷೇತ್ರಕ್ಕೆ ಕಂಡು ಬರುತ್ತೆ. ಈ ವ್ಯಾಪಾರಸ್ಥರಿಗೆ ಬಹಳ ಅನುಕೂಲತೆ ಇದೆ, ಯಾಕಂದ್ರೆ ಸವಾಲುಗಳಿದೆ, ಚಾಲೆಂಜ್ ಗಳಿದೆ, ಅದ್ರ ಮಧ್ಯದಲ್ಲೂ ಕೂಡ ಗೆಲುವನ್ನು ಪಡ್ಕೊಳ್ಳುವಂತಹ ಒಂದು ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಯಾಕಂತಂದ್ರೆ ಕುಂಭರಾಶಿಯವರ ತಕ್ಷಣ ಬಹಳಷ್ಟು ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರ್ತೀರಿ, ಮತ್ತು ಜೊತೆಗೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡತಕ್ಕಂತ ವ್ಯಕ್ತಿತ್ವ, ಇದು ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ. ಈ ತಿಂಗಳು ಹೇಗಿರುತ್ತೆ ಅಂತಂದ್ರೆ, ಸ್ವಲ್ಪ ಎಜುಕೇಟೆಡ್ ಆಗುವಂತ ತಿಂಗಳು, ಅನುಭವ ಆಗ್ಬಿಡುತ್ತೆ. ಜನ ಅಂದ್ರೆ ಹೇಗೆ, ಸಮಾಜ ಅಂದ್ರೆ ಹೇಗೆ, ಹಣ ಅಂದ್ರೆ ಹೇಗೆ, ಯಾರನ್ನ ನಂಬಬೇಕು ನಾನು, ಯಾರನ್ನ ಬಿಡಬೇಕು, ಏನ್ ಮಾಡಿದ್ರೆ ಸರಿ ಇರುತ್ತೆ, ಈ ರೀತಿ ಅನೇಕ ಅನುಭವಗಳು ಕಲಿಯುವಂತಹ ಒಂದು ಸಂದರ್ಭ ಅಂತ ಹೇಳ್ಬೋದು. ಜೊತೆಗೆ ವ್ಯಾಪಾರ ಉದ್ಯೋಗದಲ್ಲಿ ಖಂಡಿತವಾಗ್ಲೂ ಲಾಭ ಇದೆ. ಇಂಥ ವ್ಯಾಪಾರ ಅಂತನಲ್ಲ, ಯಾವುದೇ ತರದ ವ್ಯಾಪಾರ ಮಾಡ್ಕೊಳ್ಳಿ, ಚಿಕ್ಕ ವ್ಯಾಪಾರದಿಂದ ಹಿಡಿದು ಬೃಹತ್ ವ್ಯಾಪಾರದವರೆಗೆ ಪರವಾಗಿಲ್ಲ. ನೀವೇನ್ ಕಷ್ಟಪಟ್ಟಿರ್ತೀರಿ, ಆ ಕಷ್ಟಪಟ್ಟಂತಕ್ಕೆ ಒಂದು ತಕ್ಕದಾಗಿರುವಂತಹ ಒಂದು ಫಲ ನಿಮ್ಗೆ ಸಿಗುವಂತಹ ಸನ್ನಿವೇಶಗಳಿದೆ. ಈ ಷೇರು ಅಥವಾ ಈ ಹಣಕಾಸಿನ ಡಿಪಾರ್ಟ್ಮೆಂಟ್ ಅಲ್ಲಿ ಹಣ ತೊಡಗಿಸ್ತಕ್ಕಂಥವ್ರು ಲಾಭವನ್ನ ನಿರೀಕ್ಷೆ ಮಾಡುವಂತ ಅವಕಾಶಗಳಿದೆ. ಆದ್ರೆ ಬುದ್ಧಿವಂತಿಕೆಯಿಂದ ಮಾಡಿದ್ರೆ ಇನ್ನು ಹೆಚ್ಚಿನ ಆದಾಯವನ್ನ ಗಳಿಸುವುದಕ್ಕೆ ಅನುಕೂಲತೆಗಳು ಸಿಗುವಂತಹ ಸನ್ನಿವೇಶಗಳು ಈ ಮೇ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಈ ಯಾವುದೋ ಒಂದು ದುಡ್ಡು ತೆಗೆದುಕೊಳ್ಳುವಂತದ್ದಾಗ್ಲಿ, ಯಾರಿಗೋ ಕೊಡುವಂತದ್ದಾಗ್ಲಿ, ಎಲ್ಲೋ ಸಾಲ ತೆಗೆದುಕೊಂಡು ಬರುವಂತದ್ದಾಗ್ಲಿ, ಅಥವಾ ಯಾರನ್ನು ನಂಬಿಕೊಂಡು ಈ ಉದ್ರಿ ದುಡ್ಡನ್ನ ಅಥವಾ ಏನೋ ನಿಮ್ಮ ಹತ್ರ ಇರುವಂತ ಮಾಲು ಸರಕು ಈ ರೀತಿಯಾಗಿ ಕೊಡುವಂತದ್ದಾಗ್ಲಿ, ಇಂತಹ ವ್ಯವಹಾರಗಳನ್ನು ಮಾಡುವಾಗ ಸ್ವಲ್ಪ ಅಳದು ತೂಗಿ ಯೋಚನೆಯಿಂದ ಯೋಜನೆಯನ್ನ ರೂಪಿಸ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೆ ಫಲ ಸಿಗುವಂತ ಸನ್ನಿವೇಶಗಳಿದೆ. ನೀವೇನಾದ್ರೂ ಹೊಸದಾಗಿ ಸೈಟ್ ಕೊಳ್ಬೇಕಾ, ಆಸ್ತಿ ತೆಗೆದುಕೊಳ್ಬೇಕಾ, ಅಥವಾ ಏನೋ ಒಂದು ಬೆಲೆ ಬಾಳುವಂತ ವಸ್ತು ತೆಗೆದುಕೊಳ್ಬೇಕಾ, ಖಂಡಿತವಾಗ್ಲೂ ತೆಗೆದುಕೊಳ್ಬಹುದು, ತೊಂದರೆ ಇಲ್ಲ. ಬಟ್ ಆದ್ರೆ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡಿಕೊಂಡು ನೀವು ವ್ಯವಹಾರಕ್ಕೆ ಕೈ ಹಾಕಿದ್ರೆ ತುಂಬಾ ಉತ್ತಮವಾಗಿರತಕ್ಕಂತ ಫಲ ಸಿಗುತ್ತೆ. ಇದ್ರ ಬಗ್ಗೆ ನಿಮ್ಮ
ಬಹಳ ಗಮನದಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ. ಇನ್ನು ಬಹಳಷ್ಟು ವಿಷಯಗಳು ಈ ವಿಡಿಯೋದಲ್ಲಿ ಇದಾವೆ, ಬಹಳ ಇಂಪಾರ್ಟೆಂಟ್ ಆದಂತ ಮಾಹಿತಿಗಳು ತಿಳ್ಕೊಳ್ಳುವಂತದ್ದು ಇದಾವೆ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಜಿಬಿ ಪ್ರಿಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಜಾತಕ ಆರ್ಡಿನರಿ ಜಾತಕ ಅಲ್ಲ, 80-100 ಪುಟಗಳ ಸಂಪೂರ್ಣವಾದ ಜನ್ಮ ಜಾತಕ ಫಲ. ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುವಂತಹ ಜನ್ಮ ಜಾತಕ ಫಲ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ, ನಿಮ್ಮ ಕುಟುಂಬ ಸದಸ್ಯರ ಎಲ್ಲರದು ತರಿಸ್ಕೊಳ್ಳಿ, ನಂಬಿಕೆ ವಿಶ್ವಾಸದಿಂದ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ. ಕಷ್ಟಗಳು ಏನೇ ಬರಲಿ, ಸಮಸ್ಯೆಗಳು ಏನೇ ಬರಲಿ, ಸವಾಲುಗಳು ಏನೇ ಬರಲಿ, ಮಾನಸಿಕವಾಗಿರ್ತಕ್ಕಂತ ನೆಮ್ಮದಿಯನ್ನ ಹಾಳು ಮಾಡ್ಕೋಬಾರ್ದು, ವಿಚಲಿತರಾಗಬಾರ್ದು, ಧೈರ್ಯ ಕಳೆದುಕೊಳ್ಬಾರ್ದು. ಧೈರ್ಯದಿಂದ, ದೃಢವಾದ ಮನಸ್ಸಿನಿಂದ, ದೃಢವಾದ ಸಂಕಲ್ಪದಿಂದ ಮುನ್ನುಗ್ಗುವಂತಹ ಪ್ರಯತ್ನ ಮಾಡಿದ್ರೆ ಖಂಡಿತ ನೀವು ಅಂದುಕೊಂಡಂತ ಕಾರ್ಯಗಳಲ್ಲಿ ನಿಮಗೆ ಜಯ ಸಿಗುವಂತಹ ಸನ್ನಿವೇಶಗಳಿದೆ. ಆತ್ಮವಿಶ್ವಾಸ, ಹಠದ ಗುಣವೇ ನಿಮ್ಮನ್ನ ಕಾಪಾಡುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಯಾಕಂದ್ರೆ ನೀವು ಮನಸ್ಸು ಮಾಡಿದ್ರೆ ಎಲ್ಲವನ್ನು ಪಡೆದುಕೊಳ್ಳುವವರಿಗೆ ಬಿಡುವಂತ ವ್ಯಕ್ತಿಗಳಲ್ಲ ನೀವು. ಹಾಗಾಗಿ ಅದು ಸ್ತ್ರೀಯರೇ ಇರಬಹುದು, ಪುರುಷರೇ ಇರಬಹುದು. ಹಾಗಾಗಿ ಚಿಂತೆ ಮಾಡಬೇಡಿ, ಧೃತಿಗೆಡಬೇಡಿ. ಧೈರ್ಯಂ ಸರ್ವತ್ರ ಸಾಧನ, ಧೈರ್ಯದಿಂದ ಮುನ್ನುಗ್ಗಿ ಖಂಡಿತವಾಗಿಯೂ ಗೆಲುವನ್ನು ಪಡ್ಕೊಳ್ಳುವಂತಹ ಸನ್ನಿವೇಶಗಳು ನಿಮಗೆ ಕಂಡು ಬರುತ್ತೆ. ಇನ್ನು ಈ ಸಂಘ ಸಂಸ್ಥೆಗಳು ನಡೆಸ್ತಾ ಇರತಕ್ಕಂಥವ್ರಿಗೆ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತ ಫಲ ಇದೆ. ವಿಶೇಷವಾಗಿ ರಾಜಕಾರಣಿಗಳಿಗೆ ಏನೋ ಒಂದು ಸ್ಥಾನಮಾನಗಳ ಬಗ್ಗೆ ಯೋಜನೆಯನ್ನು ರೂಪಿಸಿಕೊಳ್ಳುವಂತಹ ಸನ್ನಿವೇಶಗಳಿದೆ. ಅದಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಎಷ್ಟೇ ಕಷ್ಟದ ಮಧ್ಯದಲ್ಲೂ ಕೂಡ ಆಚೆಚ್ಚೆ ಆದರೂ ಕೂಡ ಆ ಸ್ಥಾನಕ್ಕೆ ಹತ್ತಿರದಲ್ಲಿ ಹೋಗುವಂತ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಈ ದೇವತಾ ಕಾರ್ಯ ಮಾಡತಕ್ಕಂಥದ್ದು, ಯಾವುದೇ ಒಂದು ವಿವಾಹದ ಕೆಲಸಗಳಲ್ಲಿ ಭಾಗವಹಿಸುವಂತದ್ದು, ಅಥವಾ ನಿಮಗೆ ಮದುವೆ ಆಗಿಲ್ಲ ಅನ್ನೋದಾದ್ರೆ ಸ್ವಲ್ಪ ಮದುವೆ ಬಗ್ಗೆ ಏನೋ ಒಂದ್ ಸ್ವಲ್ಪ ಪ್ರೊಸೆಸ್ಗಳು ನಡೆಯುವಂತದ್ದು, ಮತ್ತೆ ನಿಮಗೆ ಸಂತಾನದ ಬಗ್ಗೆ ಚಿಂತೆ ಇದ್ರೆ ಖಂಡಿತವಾಗ್ಲೂ ಸಂತಾನೋತ್ಪತ್ತಿ ಆಗುವಂತ ಸನ್ನಿವೇಶಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರುವಂತದ್ದು. ಇನ್ನು ನಿಮ್ಮ ಪತಿಯು ಅಥವಾ ಪತ್ನಿಯೊಂದಿಗೆ ಪಾಲುದಾರಿಕೆ ವ್ಯಾಪಾರ ಅಥವಾ ವ್ಯವಹಾರ, ಏನೋ ಒಂದು ಚಿಕ್ಕದಾದಂತ ಉದ್ಯಮವನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ಬಹಳ ಒಳ್ಳೇದು. ಯಾಕಂದ್ರೆ ಬೇರೆಯವ್ರ ಜೊತೆಯಲ್ಲಿ ಪಾರ್ಟ್ನರ್ ಇಂದ ಕೆಲಸ ಮಾಡೋದಕ್ಕಿಂತಲೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸದಸ್ಯರ ಜೊತೆಯಲ್ಲೇನೆ ನೀವೇನಾದ್ರೂ ಪಾರ್ಟ್ನರ್ ಇಂದ ಕೆಲಸ ಮಾಡಿದ್ರೆ ಬಹಳಷ್ಟು ಒಳ್ಳೆ ಲಾಭದಾಯಕವಾದ ಶುಭಕಾರಕವಾದ ಫಲಗಳು ಸಿಗ್ತಾ ಇದೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಬಾಕಿ ಇರತಕ್ಕಂಥ ಹಣ ಸದ್ಯಕ್ಕೆ ಕೈ ಸೇರಲ್ಲ, ಆದರೂ ಕೂಡ ಸಕಾಲಕ್ಕೆ ಬಂದು ಕೈ ಸೇರುವಂತ ಸನ್ನಿವೇಶಗಳಿದೆ. ಸದ್ಯಕ್ಕೆ ಇಲ್ಲದೆ ಇದ್ರು ಕೂಡ ಬರುವಂತ ದಿನಗಳಲ್ಲಿ ಕೈ ಸೇರುತ್ತೆ. ನೀವು ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೋಬೇಕು, ಅಸಹಾಯಕ ಸ್ಥಿತಿಗೆ ಬರಬಾರ್ದು. ಏನಪ್ಪ ನನಗೆ ಬರುವಂತ ದುಡ್ಡು ಬಂದಿಲ್ವಲ್ಲ ಅಂತ ಚಿಂತೆಗೆ ಕಾರಣ ಮಾಡ್ಕೊಳಕ್ ಹೋಗ್ಬೇಡಿ. ಸಮಾಧಾನವಾಗಿದ್ರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ವಿಶೇಷವಾಗಿ ಕೃಷಿಕರು ಸ್ವಲ್ಪ ಏನನ್ನಾದ್ರೂ ಹೊಸದನ್ನ ಪ್ರಯೋಗ ಮಾಡುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಅಥವಾ ಆಸ್ತಿಯಲ್ಲಿ ಏನೋ ಒಂದು ಬದಲಾವಣೆ ಮಾಡೋದು, ಅಥವಾ ಪಾಲ್ವಾಟ್ನೆ ಮಾಡ್ಕೊಳ್ಳುವಂಥದ್ದು, ಹೊಲಕ್ಕೆ ಚೆನ್ನಾಗಿ ಬದು ನಿರ್ಮಾಣ ಮಾಡ್ಕೊಳ್ಳುವಂಥದ್ದು, ಅಥವಾ ಒಳ್ಳೆ ಏನೋ ಡಿಫ್ರೆಂಟ್ ಆದಂತ ಬೆಳೆಗಳನ್ನ ಬೆಳೆಯುವಂಥದ್ದು, ಅಥವಾ ಬೋರ್ ಹಾಕ್ಸುವಂಥದ್ದು, ಕೆಲವೊಂದು ನೀರಾವರಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಏನೋ ಒಂದು ಮಹತ್ತರವಾಗಿರತಕ್ಕಂತ ಪ್ರೊಸೆಸ್ಗಳು ಈ ರೈತರ ಒಂದು ವಿಚಾರ ತಲೆಯಲ್ಲಿ ಹೊಳೆಯುವಂತ ಸನ್ನಿವೇಶಗಳು
ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಸ್ವಲ್ಪ ಏನೋ ನೀವು ಆಸ್ತಿಯನ್ನ ಮಾಡಬೇಕು ಅಂತಂದ್ರೆ ಖಂಡಿತವಾಗಿಯೂ ಮಾಡ್ಲಿಕ್ಕೆ ಅವಕಾಶಗಳಿದೆ. ನಿಮ್ಮ ಹತ್ರ ಇರುವಂತ ಬೆಲೆ ಬಾಳ್ತಕ್ಕಂಥ ವಸ್ತುಗಳು, ಆಭರಣಗಳು, ಏನೋ ಒಂದು ಆಸ್ತಿ ಅಂತಸ್ತು ಸಂಪತ್ತು ಎಚ್ಚರಿಕೆಯಿಂದ ನೋಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರೆ ಬಹಳ ಒಳ್ಳೆ ಫಲಗಳು ಸಿಗುತ್ತೆ. ಅಂದ್ರೆ ಒಟ್ಟಾರೆಯಾಗಿ ಶುಭಕಾರಕವಾದ ಫಲಗಳಿದೆ, ಕೆಲವೊಂದು ಎಚ್ಚರಿಕೆಗಳಿದೆಯಲ್ಲ ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಇನ್ನೂ ಅದ್ಭುತವಾಗಿರ್ತಕ್ಕಂತ ಫಲ ಸಿಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಇನ್ನು ನಿಮಗೆ ಅದ್ಭುತವಾದ ಪರಿಹಾರಗಳನ್ನು ತಿಳಿಸೋಣ. ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಮೇ ತಿಂಗಳ ಫಲ ಸಿಗುತ್ತೆ, ಜೊತೆಗೆ 2024 ವರ್ಷ ಭವಿಷ್ಯದ ಮಾಹಿತಿಗಳು ಕೂಡ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ನಿಮಗೆ ಬೇಕಾಗಿರುವಂತಹ ವಿಡಿಯೋಗಳನ್ನ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ಏನು ಪರಿಹಾರ ಮಾಡ್ಕೋಬೇಕಂತಂದ್ರೆ ಶ್ರೀ ದುರ್ಗಾ ಮಾತೆಯ ಆರಾಧನೆಯನ್ನು ಮಾಡತಕ್ಕಂತ ಪ್ರಯತ್ನವನ್ನು ಮಾಡಿ, ಶ್ರೀ ಗಣಪತಿಯನ್ನ ಪೂಜಿಸತಕ್ಕಂತ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಈ ಒಂದು ಪೂಜಾ ಫಲಗಳು ನಿಮಗೆ ಬಹಳ ಒಳ್ಳೆ ಫಲಗಳನ್ನ ತಂದುಕೊಡುತ್ತೆ. ಜೊತೆಗೆ ಪವಿತ್ರ ಕ್ಷೇತ್ರಗಳಲ್ಲಿ ನಾಗಹೋಮವನ್ನು ಮಾಡಿಸ್ತಕ್ಕಂತ ಪ್ರಯತ್ನವನ್ನು ಮಾಡ್ಕೊಳ್ಳಿ. ದೇವಸ್ಥಾನಗಳಲ್ಲಿ ಮಾಡತಕ್ಕಂತ ನಾಗಹೋಮಕ್ಕೆ ನಿಮ್ಮ ಕೈಲಾಗಿರ್ತಕ್ಕಂತಹ ಧನ ಸಹಾಯವನ್ನು ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ. ತುಂಬಾ ಸಿಂಪಲ್ ಆಗಿರುವಂತ ಪರಿಹಾರಗಳಿದಾವೆ. ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ, ಸ್ವಲ್ಪ ನಿಮ್ಮ ಮನೆಯ ಮಾಳಿಗೆಯ ಮೇಲೆ, ಟೆರೆಸ್ ಮೇಲೆ ಸ್ವಲ್ಪ ಈ ಪಕ್ಷಿಗಳಿಗೆ ಆಹಾರವನ್ನ ಹಾಕುವಂತ ಪ್ರಯತ್ನವನ್ನ, ನೀರು ಆಹಾರವನ್ನ ಹಾಕುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ತುಂಬಾ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಒಳ್ಳೆ ಫಲಗಳು ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.